ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಡಿಸಿಎಂ ಚರ್ಚೆ ಬೆನ್ನಲ್ಲೇ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ. ಡಿಕೆಶಿ ಆಗಮನಕ್ಕೂ ಮುನ್ನವೇ ರಾಹುಲ್ ಭೇಟಿಯಾದರು. ಸಿಎಂ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ ರಾಹುಲ್ ಸಿದ್ದು ಭೇಟಿ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ ಘಟಾನುಘಟಿ ನಾಯಕರ ಭೇಟಿ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಕೂಗುಗಳು ಮುಳುಗ್ತಾವೆ, ಇದರ ನಡುವೆ ದೆಹಲಿಯಲ್ಲಿ ಡಿಸಿಎಂಗೂ ಮೊದಲೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರುವುದು ಇನ್ನೊಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾಯಕರ ಭೇಟಿ ವಿಷಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಿಎಂ ಹಾಗೆ ರಾಹುಲ್ ಗಾಂಧಿ ಇಬ್ರು ಕೂಡ ಭೇಟಿಯಾಗಿದ್ದಾರೆ. ಈ ಫೋಟೋದಲ್ಲಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಬೆನ್ ತಟ್ತಾ ಇದ್ದಾರೆ, ಏನೋ ಖುಷಿಯಿಂದ ಕುಶಲೋಪರಿ ವಿಚಾರಿಸಿದಂತೆ ಕಾಣಿಸ್ತಾ ಇದೆ. ಇಲ್ಲಿ ಡಿಸಿಎಂ ಮಿಸ್ಸಿಂಗ್, ಡಿಸಿಎಂ ಬರೋದಕ್ಕಿಂತ ಮೊದಲೇನೆ ನಾಯಕರಿಬ್ಬರ ಭೇಟಿ ತೀವ್ರ ಕುತೂಹಲ ಕೆಡಮಾಡಿಕೊಡ್ತಾ ಇದೆ. ರಾಜ್ಯದಲ್ಲಿ ಈಗ ಆಲ್ರೆಡಿ ಸಿಎಂ ಡಿಸಿಎಂ ಕೂಗುಗಳು ಮುಳುಗ್ತಾ ಇವೆ. ರಾಹುಲ್ ಮುಂದೆ ಚರ್ಚೆಯಾಗುತ್ತಾ ಸಿಎಂ ಡಿಸಿಎಂ ದಂಗಲ್ ವಿಚಾರ, ಸಿಎಂ ಬದಲಾವಣೆ, ಡಿಸಿಎಂ ನೇಮಕದ ಹೇಳಿಕೆಗಳ ಬಗ್ಗೆ ಚರ್ಚಿಸೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚುವರಿ ಡಿಸಿಎಂಗಳ ಹುದ್ದೆ ಬಗ್ಗೆ ಸಿಎಂ ಆಪ್ತ ಸಚಿವರುಗಳು ಏನು ರಾಜ್ಯದಲ್ಲಿ ಹೇಳಿಕೆ ಕೊಡ್ತಿದ್ದಾರಲ್ಲ, ಈ ಹಿನ್ನೆಲೆ ಆಪ್ತರ ಹೇಳಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ರಾಹುಲ್ ಗಾಂಧಿ ಸಿದ್ದುಗೆ ಸೂಚಿಸ್ತಾರ. ರಾಜಕೀಯದಲ್ಲಿ ಭಾರಿ ಮಹತ್ವ ಪಡೆದಿದೆ ಸಿದ್ದರಾಮಯ್ಯ ರಾಹುಲ್ ಭೇಟಿ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರುಗಳು ಡಿಸಿಎಂ ಹುದ್ದೆಯ ಸೃಷ್ಟಿ ಕುರಿತಂತೆ ಮಾತನಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಬಣದ ನಾಯಕರುಗಳು ಕೂಡ ಮುಂದೆ ಒಂದಲ್ಲ ಒಂದು ದಿನ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಮೊನ್ಮೊನೆಯಷ್ಟೇ 515ನೇ ಕೆಂಪೇಗೌಡರ ಜಯಂತಿಯಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ನೀಡಿದಂತಹ ಹೇಳಿಕೆ, ಬಹಿರಂಗವಾಗಿ ಸಿಎಂ ಡಿಸಿಎಂ ಇದ್ದಂತಹ ವೇದಿಕೆಯಲ್ಲಿ ಡಿಸಿಎಂಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅನ್ನೋ ಬೇಡಿಕೆಯನ್ನಿಟ್ಟಿದ್ರು. 2028ಕ್ಕೆ ನಾನು ಕೂಡ ಮುಖ್ಯಮಂತ್ರಿ ಆಗ್ತೀನಿ ಅಂತ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. 2028ಕ್ಕೆ ನಾನೂ ಸಹ ಮುಖ್ಯಮಂತ್ರಿ ಆಗ್ತೇನೆ ಅಂತ ಟಬಲ್ ಹಾಕಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಹೇಳಿದ್ದಾರೆ. 2028ರಲ್ಲಿ ಸಿಎಂ ಆಗೋದಕ್ಕೆ ನಾನು ಕ್ಲೇಮ್ ಮಾಡ್ತೀನಿ, ಅವತ್ತಿನ ಪರಿಸ್ಥಿತಿ ಸನ್ನಿವೇಶ ನೋಡಿಕೊಂಡು ಕ್ಲೇಮ್ ಮಾಡ್ತೀನಿ ಅಂತ ಚಿಕ್ಕೋಡಿಯಲ್ಲಿ ಹೇಳಿದ್ದಾರೆ ಸತೀಶ್. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ. ಯಾರೋ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋದಕ್ಕಾಗಲ್ಲ ಆ ವಿಚಾರನ, ಹೈಕಮಾಂಡ್ ಪಕ್ಷ ನಮ್ಮದು, ಹೈಕಮಾಂಡ್ ನಿರ್ಧರಿಸುತ್ತೆ ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ, 28 ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ, ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. ಅದಿದೆ, ನಮ್ಮದು ಕೂಡ ಡಿಮ್ಯಾಂಡ್ ಇದೆ, ನಾವು ಸಾಕಷ್ಟು ಸರಿ ಅದರ ಪರವಾಗಿ ದನಿ ಎತ್ತಿದ್ದೀವಿ, ಆಗಲೇಬೇಕಂತ ಬರಲಿ, ಅವಕಾಶ ಬಂದಾಗ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡೋಣ, ಬಂದೇ ಬರ್ತೈತಿ ನಮಗೆ ವಿಶ್ವಾಸ ಇದೆ, ಆದರೆ ವೇಟ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.